2019 ವರುಣನ ಆರ್ಭಟಕ್ಕೆ ಚುಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನಾದ್ಯಂತ ಕೆಲ ಹಳ್ಳಿಗಳಲ್ಲಿ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ. ಒಂದು ವರ್ಷ ಕಳೆದರೂ ಸಂಕಷ್ಟಕ್ಕೆ ಸಿಲುಕಿದ ಜನರಿಗೆ ಯಾವುದೇ ತರನಾಗಿರತಕ್ಕಂಥ ಪರಿಹಾರ ಸಿಕ್ಕಿಲ್ಲ. ಕೂಡಲೇ ಸರ್ಕಾರ ಪರಿಹಾರ ನೀಡಬೇಕೆಂದು ಭೋಜ್ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ವಡ್ಡರ್ ಆಗ್ರಹಿಸಿದರು. ವರುಣನ ಆರ್ಭಟದಿಂದ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನ ಕೆಲ ಹಳ್ಳಿಗಳಲ್ಲಿ ಜನ ಮನೆಗಳನ್ನು ಕಳೆದುಕೊಂಡು ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡಲೇ ಅವರಿಗೆ ತುರ್ತು ಪರಿಹಾರ ನೀಡಬೇಕೆಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ವಡ್ಡರ್ ಆಗ್ರಹಿಸಿದರು. ಭೋಜ್, ಕುನ್ನೂರ್, ಕಾರದ್ಗಾ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿತ್ತು. ಪ್ರವಾಹದಿಂದ ಹಾನಿಯಾದ ರೈತರಿಗೂ ಸಹಿತ ಇನ್ನೂ ಪರಿಹಾರ ನೀಡಿಲ್ಲ. ಸಂಕಷ್ಟಕ್ಕೆ ಸಿಲುಕಿದ ಜನರಿಗೆ ಸ್ಪಂದಿಸಬೇಕೆಂದು ರಾಜೇಂದ್ರ ಪವಾರ್ ಆಗ್ರಹಿಸಿದರು. ಕಳೆದ ವರ್ಷ 2019 ವರ್ಷದಲ್ಲಿ ವರುಣನ ಆರ್ಭಟದಿಂದ ನಿಪ್ಪಾಣಿ ತಾಲೂಕಿನ ಕೆಲ ಗ್ರಾಮಗಳಿಗೆ ಸಾಕಷ್ಟು ಹಾನಿ ಉಂಟಾಗಿದೆ. ಒಂದು ವರ್ಷ ಆದ್ರೂ ಕೂಡ ಇಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಪರಿಹಾರಧನ ಸಿಕ್ಕಿಲ್ಲ. ಕೆಲವೊಂದು ಕಡೆ ಮನೆಗಳು ಬಿದ್ದು ಹೋಗಿದ್ದಾವೆ. ಆದ್ರೂ ಕೂಡ ಒಂದು ವರ್ಷ ಕಳೆದ್ರೂ ಕೂಡ ಇನ್ನುವರೆಗೆ ಅವರಿಗೆ ಪರಿಹಾರಧನ ಸಿಕ್ಕಿಲ್ಲ. ನಿಪ್ಪಾಣಿ ತಾಲೂಕಿನ ಕೆಲ ಗ್ರಾಮಗಳಾಗಿರ್ತಕ್ಕಂಥ ಹುನ್ನರ್ಗಿ ಇರಬಹುದು, ಭೋಜ್ ಇರಬಹುದು, ಭೋಜ್ವಾಡಿ ಇರಬಹುದು, ಕಾರತ್ಗ ಇರಬಹುದು, ಕುನ್ನೂರ್ ಇರಬಹುದು, ಈ ಗ್ರಾಮಗಳಲ್ಲಿ ಮಳೆ ವರುಣನ ಆರ್ಭಟದಿಂದ ಬಹಳಷ್ಟು ಹಾನಿಯಾಗಿವೆ. ಆ ಕಾರಣಕ್ಕಾಗಿ ನಿನ್ನೆ ನಾನು ಮೊನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ MG ಹಿರೇಮಠಿಯವರನ್ನು ಭೇಟಿಯಾಗಿ ಈ ವಿಷಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ಕೂಡ ಅವರು ಕೂಡ ಹೇಳಿದ್ರು, ಯಾಕಂದ್ರೆ ಒಂದು ವರ್ಷ ಕಳೀತು, ಮತ್ತೆ ಈ ವರ್ಷ ವರುಣನ ಆರ್ಭಟ ಹೆಚ್ಚಾಗಿ ಮಹಾಪೂರ್ವ ಅಂದ್ರೆ ಪರಿಸ್ಥಿತಿ ಗಂಭೀರವಾಗಿದೆ. ಆ ಕಾರಣಕ್ಕಾಗಿ ಹೋದ ವರ್ಷ ಯಾರ್ಯಾರಿಗೆ ಪರಿಹಾರ ಸಿಕ್ಕಿಲ್ಲ ಅದು ಆದಷ್ಟು ಬೇಗನೆ ಸಿಗಬೇಕೆಂದು ನಾವು ರಿಕ್ವೆಸ್ಟ್ ಮಾಡಿದಾಗ ಜಿಲ್ಲಾಧಿಕಾರಿಗಳು ಕೂಡ ಅದೇ ಕ್ಷಣದಲ್ಲಿ ಹೌಸಿಂಗ್ ಬೋರ್ಡ್ ಬೆಂಗಳೂರು ಇವರಿಗೆ ಫೋನ್ ಮಾಡಿ ನಿಪ್ಪಾಣಿ ತಾಲೂಕಿನ 493 ಜನರು ಇವತ್ತು ಪರಿಹಾರದಿಂದ ವಂಚಿತರಿದ್ದಾರೆ, ಅವರಿಗೆ ಯಾಕೆ ಆಗಿಲ್ಲ ಅಂತ ಕೇಳಿದಾಗ ಹೌಸಿಂಗ್ ಬೋರ್ಡ್ನವರು ಹೇಳಿದ್ರು ಕೆಲವೊಂದು ಕಾರಣಗಳಿಂದಾಗಿ ಸರ್ ಸ್ಥಗಿತ ಆಗಿದೆ. ಆ ಕಾರಣಕ್ಕಾಗಿ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳು ಅವರಿಗೆ ಸೂಚನೆ ಮಾಡಿದ್ರು, 8 ದಿನಗಳ ಒಳಗಾಗಿ ನಿಪ್ಪಾಣಿ ತಾಲೂಕಿನ ಇಲ್ಲಿ ಪೂರ್ವ ಪರಿಸ್ಥಿತಿಯಲ್ಲಿ ಯಾರು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ, ಪರಿಹಾರ ಸಿಕ್ಕಿಲ್ಲ, ಅವರಿಗೆ ಆದಷ್ಟು ಬೇಗನೆ ಪರಿಹಾರ ಕೊಡಬೇಕಂತ ಹೇಳಿದ್ರು. ಅದೇ ರೀತಿಯಾಗಿ ಮಾನ್ಯ ತಹಶೀಲ್ದಾರ್ ನಿಪ್ಪಾಣಿ ಇವರಿಗೆ ಪ್ರಕಾಶ್ ಕಾಯಕೊಡಿ ಇವರಿಗೂ ಕೂಡ ದೂರವಾಣಿ ಮುಖಾಂತರ ಮಾತನಾಡಿ ಯಾಕೆ ನೀವು ಇವು ಕೆಲಸ ಮಾಡಿಲ್ಲ ಅಂತ ಕೇಳಿದಾಗ ಅವರು ಕೂಡ ಅವರಿಗೆ ಸೂಚನೆಯನ್ನು ಕೊಟ್ಟರು. ಜಿಲ್ಲಾಧಿಕಾರಿಗಳು 8 ದಿನಗಳ ಒಳಗಾಗಿ ಯಾರ್ಯಾರು ಪರಿಹಾರ ಸಿಕ್ಕಿಲ್ಲ ಅವರಿಗೆ 8 ದಿನಗಳ ಒಳಗಾಗಿ ಪರಿಹಾರವನ್ನು ಒದಗಿಸಿಕೊಡಬೇಕಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ತಮ್ಮ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದ್ರೆ ನಾವು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅವ್ರಿಗೆ ಭೇಟಿಯಾದಾಗ ಒಂದು 1/2 ಗಂಟೆ ಚರ್ಚಿಸಿ ನಮಗೂ ಕೂಡ ಅಭಿನಂದನೆ ಹೇಳಿದ್ರು. ಯಾಕಂದ್ರೆ ಈ ಒಂದು ಕೆಲಸವನ್ನು ಶಾಸಕರು ಮಾಡಬೇಕಾಗಿತ್ತು, ತಾವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಬಂದಿದ್ದೀರಿ, ತಮಗೂ ಕೂಡ ಅಭಿನಂದನೆ ಹೇಳಿ, ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಒಂದು 1/2 ಗಂಟೆಯಲ್ಲಿ ನಮ್ಮ ಕೂಡ ಚರ್ಚಿಸಿದ್ರು. ಇಂಥ ಒಂದು ಒಳ್ಳೆಯ ಜಿಲ್ಲಾಧಿಕಾರಿಗೆ ಬೆಳಗಾವಿ ಜಿಲ್ಲೆಗೆ ಸಿಕ್ಕಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳು ಹೇಳುತ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ಪರಿಹಾರ ಯಾರ್ಯಾರು ಸಿಕ್ಕಿಲ್ಲ ಅವರಿಗೆ ಆದಷ್ಟು ಬೇಗನೆ ಸಿಗಬೇಕೆಂದು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ.